श्री गुरुभ्यो नमः हरिः ॐ हसन्मुखाय विद्महे प्रेमरूपाय धीमहि तन्नो विरजानन्दः प्रचोदयात् ಭಗವಂತ ಪರಮಾತ್ಮ ಇಂದ್ರಿಯಗಳನ್ನು ಬಹಿರ್ಮುಖವಾಗಿ ಮಾಡಿದಾನೆ. ಅದರಿಂದ ಸಹಜವಾಗಿ ಮನುಷ್ಯ ಹೊರಗೆ ನೋಡ್ತಾನೆ, ಅಂತರಾತ್ಮನನ್ನು ನೋಡಲ್ಲ. ಹೃದಯದಲ್ಲಿ ಮಧ್ಯದಲ್ಲಿ ಜೀವಾತ್ಮ ಇದ್ದಾನೆ, ಮುಂದುಗಡೆ ಪ್ರಪಂಚ ಇದೆ, ಹಿಂದುಗಡೆ ಪರಮಾತ್ಮ ಇದ್ದಾನೆ, ಮುಂದುಗಡೆಯೇ ನೋಡ್ತಾ ಹೋಗ್ತಾನೆ. ಆದರೆ ಯಾರೋ ಒಬ್ಬ ಧೀರ, ಯಾರು ಅಮೃತತ್ವವನ್ನು ಬಯಸ್ತಾನೆ, ಅವನು ತನ್ನ ಚಕ್ಷಸ್ಸನ್ನು ಅಂತರ್ಮುಖ ಮಾಡಿಕೊಂಡು ಪ್ರತ್ಯಗಾತ್ಮನನ್ನು ನೋಡ್ತಾನೆ ಅಂತ ಹೇಳಿದಂಥ ಯಮ ಮತ್ತೆ ತನ್ನ ಮಾತನ್ನು ಹೇಳ್ತಾ, ಪರಂಚ ಕಾಮಾನನುಯಂತಿ ಬಾಲಾಸ್ತೆ ಮೃತ್ಯೋರ್ಯಂತಿ ವಿತತಸ್ಯ ಪಾಶಂ ಅಥ ಧೀರ ಅಮೃತತ್ವ ವಿಧಿತ್ವ ಧ್ರುವಮಧ್ರುವೇಶ್ವಿಹ ನ ಪ್ರಾರ್ಥಯಂತೆ. ಮಕ್ಕಳಿಗೆ ಹೋಲುತ್ತಾ ಇದ್ದಾನೆ ಯಮ. ಯಾರನ್ನ? ಯಾರು ಈ ಜಗತ್ತಿನ ವಿಷಯಗಳಲ್ಲಿ ಇಂದ್ರಿಯ ವಸ್ತುಗಳಲ್ಲಿ ನಿರತರಾಗಿದ್ರೋ ಅವರನ್ನೆಲ್ಲ ಮಕ್ಕಳಿಗೆ ಹೋಲಿಸ್ತಾ ಹೇಳ್ತಾ ಇದ್ದಾನೆ ಯಮ. ಯಾರು ವಿಷಯ ಮತ್ತು ಇಂದ್ರಿಯ ವಸ್ತುಗಳಲ್ಲಿ ನಿರತರಾಗಿರ್ತಾರೋ ಅವರೆಲ್ಲ ಮಕ್ಕಳಾಗೆ, ಮಕ್ಕಳು ಕೂಡ ಆಡ್ತಾ ಇರುತ್ತವೆ. ಮಕ್ಕಳು ಆಟದ ಮನೆ ಕಟ್ಕೋತ್ವೆ, ಆಟದ ಸಂಸಾರ ಹೂಡುತ್ತವೆ. ಹಾಗೆ ಬೆಳೆದವರು ಕೂಡ ಮನೆ ಕಟ್ಕೋತಾರೆ, ಸಂಸಾರ ನಿಜ ಸಂಸಾರನೇ ಮಾಡ್ತಿರ್ತಾರೆ. ಆದರೆ ಮಕ್ಕಳು ಆಟನ ಯಾವಾಗ ಬೇಕಾದರೂ ಮುಗಿಸಿ ಮನೆ ಒಳಗೆ ಓಡ್ ಹೋಗ್ಬಿಡ್ತಾರೆ. ಆದರೆ ಈ ದೊಡ್ಡ ಮಗುವಿನ ಆಟ ಹಾಕಿ ಸುಮ್ಮನೆ ನಿಲ್ಲಿಸ್ಬಿಡೋಕ್ಕಾಗಲ್ಲ. ಪರಾಂಚ ಕಾಮಾನನುಯಂತಿ ಬಾಲಾಸ್ತಿ. ಹೀಗೆ ಮನುಷ್ಯ ಚಿಕ್ಕ ಹುಡುಗರ ಥರ ಏನು ಎತ್ತು ಅನ್ನೋದು ಗೊತ್ತಿಲ್ಲದೆ ಆಟ ಆಡ್ತಾ ಹೋಗ್ತಾನೆ. ನಮ್ಮ ಪಂಚೇಂದ್ರಿಯಗಳಿಗೆ ಪ್ರಿಯವಾದಂಥ ವಸ್ತುವನ್ನು ಹಿಡ್ಕೊಂಡು ಅದರ ದಾಸರಾಗಿ ಹೊರಟೋಗ್ತೀವಿ. ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ, ನಮ್ಮ ಸರ್ವಸ್ವನ್ನು ಅದಕ್ಕೆ ಆಹುತಿ ಕೊಡ್ತೀವಿ. ಬರೀ ಪಂಚೇಂದ್ರಿಯಗಳಿಗೆ ಪ್ರಿಯವಾದಂತಹ ಸ್ಥೂಲ ವಸ್ತು ಅಲ್ಲ, ಅದರೊಳಗಡೆ ಬರೀ ಕಣ್ಣು, ಕಿವಿ, ಮೂಗು, ನಾಲಿಗೆ ಇರ್ತಕ್ಕಂಥ ರೂಪರಸಗಂಧ ಇವುಗಳನ್ನಷ್ಟೇ ಅಲ್ಲ, ಪಂಚೇಂದ್ರಿಯಗಳಿಗೆ ಪ್ರಿಯವಾದ ಸ್ಥೂಲ ವಸ್ತು ಜೊತೆಗೆ ಸೂಕ್ಷ್ಮ ವಸ್ತುನೂ ಇದೆ. ಯಾವುದದು? ಅಧಿಕಾರ, ಕೀರ್ತಿ, ಹೆಸರು, ಇದು ಸೂಕ್ಷ್ಮವಾದ, ಅದನ್ನು ಬೆನ್ನಟ್ಟು ಹೋಗ್ತೀವಿ. ಅದರಲ್ಲಿ ಏನೋ ಇದೆ ಅಂತ ಕಷ್ಟಪಟ್ಟು ಸಂಪಾದಿಸ್ತೀವಿ. ಅದು ನಮಗೆ ಬಂದ ಮೇಲೆ ಈ ಸುರಾಪಾನ ಮಾಡಿದವರಾಗೆ ಕುಡಿದವರಾಗೆ ನಮ್ಮ ಸಮಾನ ಇಲ್ಲ ಅಂತ ಮೆರೀತದೆ. ಅಷ್ಟೇ ಅಲ್ಲ, ಅದನ್ನು ಹೇಗಾದರೂ ಮಾಡಿ ಉಳಿಸ್ಕೊಳ್ಳೋಕ್ಕೆ ಪ್ರಯತ್ನ. ಇಡೀ ಜೀವನ ಇದರಲ್ಲೇ ವ್ಯರ್ಥವಾಗಿ ಹೊರಟೋಗುತ್ತೆ. ಮಕ್ಕಳು ಈ ಗಾಜಿನ ಚೂರು, ಕಲ್ಲು, ಮಡಕೆ ಚೂರು, ಬಳೆ ಚೂರು ಎಲ್ಲ ತಮ್ಮ ಜೇಬಲ್ಲಿ ಇಟ್ಕೊಂಡಿರುತ್ತೆ. ಇವುಗಳೆಲ್ಲ ಅವರಿಗೆ ಪ್ರಿಯವಾದ ಆಸ್ತಿ. ಆದರೆ ಈ ಬೆಳೆದ ಮನುಷ್ಯ, ಮನೆ, ಮಕ್ಕಳು, ಅಧಿಕಾರ, ಐಶ್ವರ್ಯ, ಕೀರ್ತಿ, ಆದರೆ ಒಂದು ತಿಳ್ಕೋಬೇಕು ನಾವು, ಯಾವುದನ್ನು ನಾವು ತಗೊಂಡು ಹೋಗೋಕ್ಕಾಗಲ್ಲ, ಇಲ್ಲೇ ಬಿಟ್ಟು ಹೋಗಬೇಕು. ಅದು ಯಾವುದು ನಮ್ಮ ಹಿಂದೆ ಬರಲ್ಲ, ಈ ಸತ್ಯ ನಮ್ಮ ಒಳ ಹೋಗಬೇಕು. ಮನುಷ್ಯ ಬಿಟ್ಟು ಹೋಗೋ ವಸ್ತುವನ್ನು ಸಂಗ್ರಹಿಸೋಕ್ಕೆ ಹಗಲು ರಾತ್ರಿ ಎಷ್ಟು ಕಷ್ಟಪಡ್ತಿದ್ದಾನೆ. ಬಿಟ್ಟು ಹೋಗೋ ವಸ್ತುಗಳಿದೆ ಯಾವುದುವೆ? ಆದರೆ ಯಾವುದನ್ನ ಶಾಶ್ವತವೋ, ಯಾವತ್ತಿಗೆ ಶಾಂತಿಯನ್ನು ಕೊಡುತ್ತೋ, ಎಂದೆಂದಿಗೂ ಶಾಂತಿಯನ್ನು ಕೊಡುತ್ತೋ, ಅದರ ಕಡೆ ಕಣ್ಣನ್ನೇ ಹಾಕಲ್ಲ. ಅದಕ್ಕೆ ಯಮ ಇದನ್ನು ಮಕ್ಕಳ ಸ್ವಭಾವ ಅಂತ ವರ್ಣಿಸಿದ್ದಾನೆ. ಈ ರೀತಿಯಾಗಿ ಪ್ರಾಪಂಚಿಕದಲ್ಲೇ ತೊಡಗಿದ್ದ ಮನುಷ್ಯ ಏನಾಗ್ತಾನೆ? ಕೊನೆಗೆ ಮೃತ್ಯುವಿನಲ್ಲಿ ಪಾಶವನ್ನು ಹೊಂದುತ್ತಾನೆ. ಮೃತ್ಯುವಿನ ಪಾಶ ಅಂದರೆ ಪುನರಪಿ ಜನನಂ ಪುನರಪಿ ಮರಣ. ಎಲ್ಲಿವರೆಗೆ ನಮಗೆ ಈ ಸಾಂಸಾರಿಕ ವಸ್ತುವಿನಲ್ಲಿ ಮಮತೆ ಇರುತ್ತೋ ಅಲ್ಲಿವರೆಗೆ ನಾವು ಪ್ರಪಂಚಕ್ಕೆ ಬರ್ತಾನೇ ಇರಬೇಕಾಗತ್ತೆ. ಸಾಂಸಾರಿಕ ಪ್ರಾಪಂಚಿಕ ವಸ್ತುವಿನ ಮೇಲೆ ನಮಗೆ ಮಮತೆ ಇರುತ್ತೋ ಅಲ್ಲಿವರೆಗೆ ನಾವು ಈ ಪ್ರಪಂಚಕ್ಕೆ ಬರ್ತಿರ್ಬೇಕಾಗತ್ತೆ. ಬರುವುದು ಹೋಗುವುದು ಇದೇ ನಮ್ಮ ಪಾಡು. ಆದರೆ ಒಬ್ಬ ಧೀರ ಏನು ಮಾಡ್ತೇನೆ,
ವಸ್ತುವನ್ನು ಚೆನ್ನಾಗಿ ವಿಭಜನೆ ಮಾಡಿ ನೋಡ್ತಾನೆ. ವಿಭಜನೆ ಮಾಡಿ ನೋಡ್ತಾನೆ, ಏನನ್ನು ವಿಭಜನೆ ಮಾಡ್ತಾನೆ? ಸತ್ಯ ಯಾವುದು, ಮಿಥ್ಯ ಯಾವುದು? ಏನಾಗ್ಬಿಟ್ಟಿದೆ ಅಂದರೆ ಸತ್ಯ ಮಿಥ್ಯ ಎಲ್ಲ ಬೆರಕೆ ಆಗಿಬಿಟ್ಟಿದೆ. ಆ ಸತ್ಯ ಅಂದರೆ ಯಾವುದು? ಹಾಗಾದರೆ ಆ ಸತ್ಯವೇ ಪರಬ್ರಹ್ಮ ವಸ್ತು. ಸತ್ಯ ಮಿಥ್ಯ ಬೆರೆತು ಹೋಗಿದೆ ಅಂದರೆ ಈ ಸತ್ಯ ಯಾವುದು? ಪರಬ್ರಹ್ಮ ವಸ್ತು, ಎಲ್ಲ ಕಡೆ ಇದೆ, ಅವಿಭಾಜ್ಯವಾಗಿದೆ, ಇದು ಸತ್ಯ. ಆದರೆ ಆ ಸತ್ಯ ವಸ್ತುವಿನ ಮೇಲೆ ನಾವೇನು ಮಾಡ್ತೀವಿ? ನಾಮ ರೂಪಗಳನ್ನು ಆರೋಪ ಮಾಡಿ ಆ ಹಿಂದೆ ಇರುವ ಪರಬ್ರಹ್ಮ ವಸ್ತುವನ್ನು ಮರೆತು ಬಿಡ್ತೀವಿ. ಮೇಲೇನು ಆರೋಪ ಮಾಡಿದ್ದೀವಿ ನಾಮರೂಪ, ಅದರನ್ನು ಮಾತ್ರ ಸ್ವೀಕಾರ ಮಾಡ್ತೀವಿ, ಒಳಹೊಕ್ಕು ನೋಡಲ್ಲ, ಈ ನಾಮರೂಪದ ಭೇದಗಳ ಹಿಂದೆ ಏನಿದೆ ಅಂತ ನೋಡಲ್ಲ. ಆದರೆ ಧೀರ ಇದನ್ನು ವಿಭಜನೆ ಮಾಡಿ ನೋಡ್ತಾನೆ, ತಾನು ಏನನ್ನು ಆರೋಪ ಮಾಡಿದ್ದಾನೋ ಅದನ್ನು ತೆಗಿತಾನೆ, ನಾಮರೂಪಗಳನ್ನು ಹಾಕಿ ಅದಕ್ಕೆ ಆರೋಪ ಮಾಡಿದ್ದಾನೆ. ಅವನು ಮಾಡಿರುವುದೇ ನಾಮರೂಪ. ಇದೇನು ಗೊತ್ತಾ? ಕೆಂಪು ಗಾಜಿನ ಮೂಲಕ ಬೆಳಕು ನೋಡಿದ್ರೆ ಕೆಂಪಾಗಿ ಕಾಣುತ್ತೆ, ನೀಲಿ ಇದ್ರ ಮೂಲಕ ನೀಲಿ ಕಾಣುತ್ತೆ. ಹಾಗೆ ಇಂದ್ರಿಯದ ಗ್ಲಾಸಿನ ಮೂಲಕ ನಾವು ನೋಡ್ತಾ ಇರ್ತೀವಿ. ಇಂದ್ರಿಯಕ್ಕೆ ಅತೀತನಾಗಿ ಅದರ ಸೆಳೆತನ ತಪ್ಪಿಸಿಕೊಂಡು ಇರ್ತಕ್ಕಂಥ ಇರುವ ವಸ್ತುವಿನ ನಾಮರೂಪವನ್ನು ಭೇದಿಸಿ ಹೋದರೆ ಅಲ್ಲಿ ಪರಬ್ರಹ್ಮ ವಸ್ತು ಸಿಗತ್ತೆ. ಎಲ್ಲ ನಾಮರೂಪ ವಸ್ತುಗಳ ಹಿಂದೆ ಆ ಪರಮಾತ್ಮ ಇದ್ದಾನೆ, ಅದನ್ನು ಭೇದಿಸಿ ನೋಡಬೇಕಷ್ಟೆ. ಅವನು ತನ್ನ ದೇಹದ ಎದುರಿಗೆ ನಾಮರೂಪಗಳನ್ನು ಹೇಗೆ ವಿಭಜನೆ ಮಾಡ್ತಾನೋ ಜ್ಞಾನಿ, ಹಾಗೆ ತನ್ನ ವ್ಯಕ್ತಿತ್ವವನ್ನು ವಿಭಜನೆ ಮಾಡ್ಕೋತಾನೆ. ಇದರಲ್ಲಿ ಉಪಾಧಿ ಉಪಾಧಿ ಅನ್ನೋ ಪದ ಮತ್ತೆ ಮತ್ತೆ ಬರ್ತಿರತ್ತೆ. ಉಪಾಧಿಗಳು ಅಂದರೆ ಇನ್ನೊಂದನ್ನು ಆರೋಪ ಮಾಡ್ತಕ್ಕಂಥದನ್ನ ಉಪಾಧಿಗಳು ಅಂತ ಕರೀತಕ್ಕಂಥದ್ದು, ಅದ್ರ ಮೇಲೆ ಹೊರೆ ಹೊರಿಸ್ತಕ್ಕಂಥದ್ದು. ಎರಡು ಥರದ್ದಿದೆ. ಒಂದು, ನಮ್ಮ ಹೊರಗಡೆ ನಮ್ಮ ಎದುರಿಗೆ ಕಾಣ್ತಕ್ಕಂಥ ವಸ್ತುಗಳ ಮೇಲೆ ಆರೋಪ ಮಾಡೋದು ಉಪಾಧಿಗಳು, ನಮ್ಮ ಒಳಗಡೆನೂ ಉಪಾಧಿಗಳು. ಹೊರಗಡೆ ಇರೋದ್ರ ಮೇಲೆ ಯಾವುದಪ್ಪ ಅಂದರೆ ನಾಮರೂಪಗಳು. ಹೊರಗಡೆ ನಮ್ಮ ಕಣ್ಣಿಗೆ ಕಾಣುತ್ತ ಜಗತ್ತಿನಲ್ಲಿ ಅದಕ್ಕೊಂದೊಂದು ಹೆಸರು, ಒಂದೊಂದು ರೂಪವನ್ನು ಕೊಟ್ಟು ನೋಡ್ತಾ ಇರ್ತೀವಿ. ಹಾಗೆ ನಮ್ಮೊಳಗಡೆನೆಯ ನಮ್ಮ ದೇಹ, ಇಂದ್ರಿಯ, ಮನಸ್ಸು, ಬುದ್ಧಿ, ಅಹಂಕಾರ, ಇವು ಉಪಾಧಿಗಳೇ, ಎರಡು ಉಪಾಧಿಗಳು. ಬಾಹ್ಯದಲ್ಲಿ ನಾಮರೂಪಗಳ ಉಪಾಧಿ, ಒಳಗಡೆಯಲ್ಲಿ ಇಂದ್ರಿಯ, ಮನಸ್ಸು, ಬುದ್ಧಿ, ಅಹಂಕಾರಗಳ ಉಪಾಧಿ. ಇದು ಅರ್ಥ ಆಗಲ್ಲ ಅಲ್ವಾ? ನಿಮಗೊಂದು ಸಣ್ಣ ಉದಾಹರಣೆ ಹೇಳ್ತೀನಿ ಕೇಳು, ಅರ್ಥ ಆಗತ್ತೆ. ಒಂದು ಗಡಿಗೆ ಇದೆ, ಮಡಕೆ ಮಡಕೆ, ಅದರಲ್ಲಿ ಆಕಾಶ, ಆಕಾಶ ಅಂದರೆ ಸ್ಪೇಸ್, ಏನು ಹೇಳು, ಆಕಾಶ. ಒಂದು ಗಡಿಗೆ ಇದೆ, ಅದರೊಳಗೆ ಗಡಿಗೆ ಒಳಗೆ ಒಂದು ಸ್ಪೇಸ್, ಆಕಾಶ ಕಾಣ್ತಾ ಇದೆ. ಈಗ ನೋಡಿದ್ರೆ ಏನನ್ಸುತ್ತೆ? ಆ ಗಡಿಗೆ ಒಳಗಡೆ ಇರೋ ಆಕಾಶ ಬೇರೆ, ಗಡಿಗೆಯಿಂದ ಹೊರಗಡೆ ಇರೋ ಆಕಾಶ ಬೇರೆ ಅಂತ ಕಾಣಿಸ್ತಾ ಇದೆ. ಆದರೆ ಏನಾದರೂ ನಾವು ಯಾವಾಗ ಆ ಗಡಿಗೆ ಅಂದರೆ ಮಡಿಕೆನ ಒಡೆದು ಹಾಕ್ಬಿಡ್ತೀವಿ, ಆಗೇನಾಗತ್ತೆ? ಇದ್ದ ಆಕಾಶ ಮಹಾಕಾಶದಲ್ಲಿ ಒಂದಾಗತ್ತೆ. ಹಾಗೆಯೇ ಇರ್ತಕ್ಕಂಥದ್ದು ಒಂದೇ, ಅದಕ್ಕೆ ನಾಮರೂಪಗಳನ್ನು ಕೊಟ್ಟಿದ್ದೀವಿ ನಾವು ಅಷ್ಟೇ, ಬೇರೆಯಾಗಿ ಕಾಣಿಸ್ತಾ ಇದೆ. ಯಾವಾಗ ಹೊರಗೆ ನಾಮರೂಪವನ್ನು ತೆಗಿತೀವಿ ಆಗ ಬ್ರಹ್ಮನಿರ್ತಾನೆ. ಇದನ್ನೇ ಉಪಾಧಿಗಳು ಅಂತಂದರೆ. ನಾವು ಕಟ್ಕೊಂಡಿರ್ತಕ್ಕಂಥ ಉಪಾಧಿಗಳನ್ನ ಕೊನೆಗೆ ಉಳಿಯಿದ್ರೆ ಕಳ್ಕೊಂಡ್ಬಿಟ್ರೆ ಉಳಿಯುವುದೇ ಅಖಂಡ ಪರಬ್ರಹ್ಮ ವಸ್ತು. ನಾವೇ ಕೊಟ್ಟಿರ್ತಕ್ಕಂಥದ್ದು ಉಪಾಧಿಗಳು, ತಾನಾಗಿ ಇರೋದಲ್ಲ. ಹೊರಗಡೆ ಒಂದು ವಸ್ತುಗಳಿಗೆ ನಾಮರೂಪವನ್ನು ಕೊಟ್ಟಿರ್ತಕ್ಕಂಥದ್ದು, ಇದು ಟೇಬಲ್, ಇದು ಕುರ್ಚಿ, ಇದು ಹೆಂಡತಿ, ಇದು ಹೆಂಗಸು, ಇದು ಗಂಡಸು, ಇವನು ಸ್ನೇಹಿತ ಅಂತ ಹೊರಗಡೆದಿಕ್ಕೆ, ನಮ್ಮೊಳಗಡೆನೆ ಈ ದೇಹ ನಾನು, ಈ ಮನಸ್ಸು ನಾನು, ಇಂದ್ರಿಯಗಳು ನಾನು, ಈ ಬುದ್ಧಿಶಕ್ತಿ ನಾನು, ಒಳಗಡೆನೂ ಮಾಡ್ಕೊಂಡಿದ್ದೀವಿ. ಇವೆರಡೂ ಇವೆಲ್ಲ ಉಪಾಧಿಗಳು ಅಂತ. ನೀನು ಯಾರು? ನಾನು ಅಪ್ಪಾಜಿ. ಏನು ಮಾಡ್ತೀರಾ? ಲಲಿತಾಶಾಸ್ತ್ರ ನಮ್ಮ ಹೇಳ್ತೀನಿ, ಇದೆಲ್ಲ ಉಪಾಧಿಗಳೇ. ಉಪಾಧಿಗಳನ್ನೆಲ್ಲ ತೆಗೆದ್ರೆ ಏನಾಗತ್ತೆ? ಪರಬ್ರಹ್ಮ ವಸ್ತು ಇರುತ್ತೆ. ಒಬ್ಬ ಧೀರ ಇದನ್ನು ಮಾಡೋಕ್ಕೆ ಸಾಧ್ಯ, ಒಳಗಿನ ಹೊರಗಿನ ಉಪಾಧಿಗಳನ್ನು ತೆಗೆದುಹಾಕಕ್ಕೆ. ಹೀಗೆ ವಿಭಜನೆ ಮಾಡಿಕೊಂಡು ಆ ಪರಬ್ರಹ್ಮವನ್ನು ಸಾಕ್ಷಾತ್ಕಾರವನ್ನು ಪಡಿಬೇಕು. ಈ ಪ್ರಪಂಚದಲ್ಲಿ ಈ ವಿಷಯ ವಸ್ತುಗಳು ಮಾರಾಟ ಆಗ್ತಕ್ಕಂಥ ಈ ಸಂತೆಯಲ್ಲಿ ಈ ರೀತಿ ಯಾರು ಶಾಶ್ವತವಾದದ್ದನ್ನು ಹುಡಿಕೊಂಡು ಹೋಗ್ತಾರೆ ಅವರು ಇದೆಲ್ಲ ಬಯಸಕ್ಕೆ ಹೋಗಲ್ಲ. ಹಾಗಾಗಿ ಯಮ ಇಲ್ಲಿ
ನಾಮರೂಪಗಳನ್ನು ವಿಭಜನೆ ಮಾಡ್ತಾ, ನಮ್ಮ ಒಳಗಡೆ ಇರ್ತಕ್ಕಂಥ ಉಪಾಧಿಗಳನ್ನು, ದೇಹ ಮನಸ್ಸು ಇಂದ್ರಿಯಗಳನ್ನು ಒಳಹೊಕ್ಕಿ ನೋಡುವಂಥದ್ದು ಅವನೇ ಧೀರ. ಅವನೇನು ಮಾಡ್ತಾನೆ ಈ ಧೀರ? ಯಮ ಹೇಳ್ತಾ ಇದ್ದಾನೆ, ಏನ ರೂಪಂ ರಸಂ ಗಂಧಂ ಶಬ್ದಾನ್ ಸ್ಪರ್ಶಾಂಶ್ಚ ಮೈಥುನಾನ್ ಏತೇನೈವ ವಿಜಾನಾತಿ ಕಿಮತ್ರ ಪರಿಶಿಷ್ಯತೆ ಏತದ್ವೈತ. ಏನ ರೂಪಂ ರಸಂ ಗಂಧಂ ಶಬ್ದಾನ್ ಸ್ಪರ್ಶಾಂಶ್ಚ ಮೈಥುನಾನ್ ಏತೇನೈವ ವಿಜಾನಾತಿ ಕಿಮತ್ರ ಪರಿಶಿಷ್ಯತೆ ಏತದ್ವೈತ. ಏತದ್ವೈತ, ಇದು ಅದೇ ಈ ಹೊರಗಡೆ ಪಂಚೇಂದ್ರಿಯಗಳ ಮೂಲಕ ಅನುಭವಿಸುವ ವಸ್ತುಗಳೇನಿದೆ, ಕಣ್ಣು ನೋಡುತ್ತೆ, ರೂಪ ರಸ ನಾಲಿಗೆ, ಗಂಧ ಮೂಗಿಗೆ, ಶಬ್ದ ಕಿವಿಗೆ, ಸ್ಪರ್ಶ ಚರ್ಮಕ್ಕೆ ಇದೆ ಮೈಥುನ. ಈ ಶಬ್ದಾದಿಗಳೆಲ್ಲ ಹೊರಗಿನಿಂದ ನಮಗೆ ಸುದ್ದಿ ತರುತ್ತವೆ. ಅದನ್ನು ತಿಳ್ಕೋಬೇಕು ಅಂದರೆ ಈ ಹಾಗರೆ ಹೊರಗಡೆ ನಮಗೆ ವಿಷಯ ವಸ್ತುಗಳಿದೆ, ಇಂದ್ರಿಯಗಳಿದೆ, ಆಗ್ಬಿಡತ್ತ ಸಾಕ? ಇಲ್ಲ, ಒಳಗಡೆ ಒಂದು ಮನಸ್ಸಿದೆ ಅಷ್ಟೇ ಆದರೆ ಸಾಕ ಇದು ತಿಳ್ಕೋಬೇಕಾದ್ರೆ? ಅಷ್ಟೇ ಆಗಲ್ಲ. ಅದನ್ನು ನಾವು ತಿಳ್ಕೋಬೇಕಾದ್ರೆ ನನ್ನ ಹಿಂದೆ ಆ ಪರಮಾತ್ಮ ಇದ್ದರೆ ಮಾತ್ರ ಸಾಧ್ಯ. ರೂಪ ರಸ ಗಂಧ ಮುಂತಾದ ಎಲ್ಲ ಕೂಡ ಅಷ್ಟೇ, ತಮಗೆ ತಾವೇ ಅರ್ಥ ಆಗಲ್ಲ. ಇವೆಲ್ಲ ನಾವು ಕಚ್ಚಾ ವಸ್ತುಗಳಿದ್ದ ಹಾಗೆ, ನಾವು ತಿಳ್ಕೊಳ್ಳೋಕ್ಕೆ ಕಚ್ಚಾ ಸಾಮಾನುಗಳಿದ್ದ ಹಾಗೆ. ಆದರೆ ಒಂದೇನಪ್ಪ ಅಂದರೆ ಇಂದ್ರಿಯಗಳೆಲ್ಲ ಜಡ, ಅವು ಕೆಲಸ ಮಾಡಬೇಕಾದ್ರೆ ಅದರ ಹಿಂದೆ ಚೇತನ ಇರಬೇಕು. ಆ ಚೇತನ ಇದ್ದರೆ ಮಾತ್ರ ಸಾಧ್ಯ. ಚೇತನಕ್ಕೆ ಚೇತನದಂತಿರ್ತಕ್ಕಂಥವ್ನು ಯಾರಪ್ಪ ಅಂದರೆ ಅವನೇ ಪರಮಾತ್ಮ. ಯಾವಾಗ ಆ ಪರಮಾತ್ಮ ವಸ್ತುವನ್ನು ತಿಳ್ಕೊತೀವಿ, ಆಗಿ ಪ್ರಪಂಚದಲ್ಲಿ ವಿಷಯ ವಸ್ತುಗಳ ಸಂತೆಯಲ್ಲಿ ತಿಳ್ಕೋಬೇಕಾಗಿರೋದೇನೂ ಉಳಿದಿಲ್ಲ. ಅದಕ್ಕೆ ಹೇಳ್ತಾರೆ, ಯಾವ ಒಂದನ್ನು ತಿಳಿದುಕೊಂಡ್ರೆ ಮತ್ತೇನನ್ನೂ ತಿಳಿದುಕೊಳ್ಳಬೇಕಾಗಿಲ್ವ? ಅದು ಯಾವುದಪ್ಪ ಅಂದರೆ ಅಧ್ಯಾತ್ಮ ಜ್ಞಾನ. ಹೊರಗೆ ನಾಮರೂಪಗಳನ್ನು ವಿಭಜನೆ ಮಾಡ್ತಾ ಹೋದರೆ ಅದರ ಹಿಂದ್ಗಡೆ ಏನಿದೆ? ಅವಿಕಾರಿಯಾದ ಪರಮಾತ್ಮ, ಅವನನ್ನು ನೋಡ್ತೀವಿ. ಒಳಗೆ ನಮ್ಮೊಳಗೆ ದೇಹ ಇಂದ್ರಿಯ ಮನಸ್ಸು ಬುದ್ಧಿ ಅಹಂಕಾರ ಕಳೆದು ಹಾಕಿದ್ರೆ ಉಳಿಯುವುದೇನು? ಪರಮಾತ್ಮ ವಸ್ತು. ಯಾವಾಗ ನಾವು ಹೊರಗಡೆ ನಮ್ಮ ಒಳಗಡೆ ಏನನ್ನು ಆರೋಪ ಮಾಡಿದ್ದೀವೋ ಅದನ್ನು ತೆಗೆದು ಹಾಕಿದ್ರೆ ಉಳಿಯುವುದೊಂದೇ, ಸಿಪ್ಪೆ ಸುಲಿದ ಹಾಗೆ. ಇದನ್ನು ಹೇಗೆ ಮಾಡೋದು? ಉಪಾಧಿಗಳನ್ನು ತೆಗೆದುಹಾಕೋದು ಹೇಗೆ? ಇದು ಮಾನಸಿಕವಾಗಿ ಕ್ರಿಯೆ, ಮಾನಸಿಕವಾಗಿ ಮಾಡಬೇಕಾಗಿದೆ. ಇದು ಹೊರಗಡೆ ಏನನ್ನು ಬಿಡುವುದಲ್ಲ, ಅದಕ್ಕೆ ನಾನು ಹೇಳ್ತಾನೆ ಇರ್ತೀನಿ. ಹೊರಗಡೆ ಯಾವುದೂ ಇಲ್ಲ, ಯಾವ ಬದಲಾವಣೆಯೂ ಇಲ್ಲ, ಇದೆಲ್ಲವೂ ಕೂಡ ಮಾನಸಿಕವಾದದ್ದು. ಹಾಗೆ ಮಾನಸಿಕವಾಗಿ ಮಾಡಬೇಕಾದ್ರೆ ಬುದ್ಧಿ ಬಹಳ ಹರಿತವಾಗಿರಬೇಕು ಮತ್ತು ಪರಿಶುದ್ಧವಾಗಿರಬೇಕು, ಆಗ ಮಾತ್ರ ಸಾಧ್ಯ. ಇಲ್ಲೇ ಎಲ್ಲರೂ ಮಾಡಿಬಿಡೋರು, ಹಾಗೆ ಎಲ್ಲರ ಕೈಲೂ ಆಗಲ್ಲ. ಹಾಗಾಗಬೇಕಾದ್ರೆ ಮೊದಲು ಏನು ಮಾಡಬೇಕು? ಬುದ್ಧಿ ಹರಿತವಾಗಿರಬೇಕು, ಮನಸ್ಸು ಶುದ್ಧವಾಗಿರಬೇಕು. ಇದುವರೆಗೂ ಏನಾಗೋಯ್ತು ಇಷ್ಟೆಲ್ಲ ಹೇಳುವಾಗ, ನಚಿಕೇತ ಯಮನನ್ನು ಹೋದ ಅಧ್ಯಾಯದಲ್ಲಿ ಒಂದು ಮಾತು ಕೇಳಿದ್ದು, ಯಾವುದು ಧರ್ಮ ಅಧರ್ಮಗಳ ಆಚೆ ಇದೆ, ಯಾವುದು ಕಾರ್ಯ ಕಾರಣಗಳಿಗೆ ಅತೀತವಾಗಿದೆ, ಯಾವುದು ಭೂತ ಭವಿಷ್ಯಕ್ಕೆ ಅತೀತವಾಗಿದೆ, ಅದನ್ನು ವಿವರಿಸು ಅಂತ ಕೇಳ್ಕೊಂಡಿದ್ದ. ಯಮ ಇಲ್ಲಿ ಹೇಳ್ತಾ ಹೋಗ್ತಿರೋದೆಲ್ಲ ಅದನ್ನೇ. ಆ ಪರಮಾತ್ಮನನ್ನೆಲ್ಲೋ ನಮ್ಮಿಂದ ದೂರ ಹೊರಗಡೆ ಹುರಿಕೊಳ್ಬೇಕಾಗಿಲ್ಲ. ಆ ಪ್ರಯಾಣ, ಆ ಹುಡುಕಾಟ ಎಲ್ಲ ಆಂತರಿಕವಾದದ್ದು, ಒಳಮುಖವಾದದ್ದು. ನಾವು ಆರೋಪ ಮಾಡಿರ್ತಕ್ಕಂಥ ಉಪಾಧಿಗಳನ್ನು ಕಳಚಿದ್ರೆ ಸಾಕು, ಅದ್ರ ಹಿಂದೆ ಪರಮಾತ್ಮನ ದರ್ಶನ ಆಗತ್ತೆ. ಅವನೇನು ಉಪಾಧಿ ಕಳೆದ ತಕ್ಷಣ ಬಂದು ಬಿಡಲ್ಲ, ಅವನು ಯಾವಾಗಲೂ ಇಲ್ಲೇ ಇದ್ದ. ಆದರೆ ಅವನು ಕಾಣದ ಹಾಗೆ ನಾವು ಮರೆ ಮಾಡಿದ್ವಿ ಅಷ್ಟೆ. ನಾವು ಕೊನೆಗೆ ಒಂದು ಪ್ರಯತ್ನ ಮಾಡಿ ಆತ್ಮನ ಮೇಲೆ ಮುಚ್ಚಿರ್ತಕ್ಕಂಥ ಈ ಗೌಸು ಕರ್ಟನ್ ತೆಗೆದ್ರೆ ಸ್ವಯಂ ಪ್ರಕಾಶಮಾನವಾಗಿ ಬೆಳೀತಾ ಇರೋದು ಕಾಣುತ್ತೆ. ಯಮ ಮುಂದುವರಿಸಿ ಇನ್ನು ವಿಷದ ಪಡಿಸ್ತಿದ್ದಾನೆ. ಸ್ವಪ್ನಾಂತಂ
जागरितान्तं चोभौ येनानुपश्यति महां तं विभुमात्मानं मत्वा धीरो न शोचति स्वप्नान्तं जागरितान्तं चोभौ येनानुपश्यति मनुष्य ನೋಡ್ತಾನೆ ಎಲ್ಲಿ ಸ್ವಪ್ನದಲ್ಲಿ ಜಾಗ್ರತಾವಸ್ಥೆಯಲ್ಲಿ ನಾವು ಜಾಗ್ರತಾವಸ್ಥೆಯಲ್ಲಿ ಅಂದರೆ ಎಚ್ಚರವಾದ ಸ್ಥಿತಿಯಲ್ಲಿ ಹಲವು ಅನುಭವಗಳನ್ನು ಪಡಿತಾ ಹೋಗ್ತೀವಿ ಸಿಹಿ ಖಾರ ಹುಳಿ ಎಲ್ಲ ಮೊದಲು ಹೊರಗೆ ಇರ್ತಕ್ಕಂಥ ವಸ್ತುವಿನಿಂದ ನಾವು ಅದನ್ನೆಲ್ಲ ನೋಡ್ತಾ ಕಾಣ್ತೀವಿ ಈಗ ನೋಡೋದು ಬಂದು ವಿಚಾರನೆ ತಗೊಂಡ್ರೆ ಈಗ ನಾವು ಒಂದು ವಸ್ತುವನ್ನು ನೋಡ್ತೀವಿ ಹೇಗಾಗತ್ತೆ ಅದು ನಮಗೆ ನಮ್ಮ ವಿಜ್ಞಾನನೇ ಹೇಳುವ ಹಾಗೆ ಹೊರಗೆ ಇರುವ ವಸ್ತುವಿನ ಮೇಲೆ ಬೆಳಕು ಬೀಳುತ್ತೆ ಆ ಬೆಳಕು ಬಿದ್ದಿದ್ದು ನನ್ನ ಕಣ್ಣಿನ ರೆಟೀನ ಮೇಲೆ ಅದರ ಪ್ರತಿಬಿಂಬ ಬೀಳುತ್ತೆ ಆ ರೆಟೀನದಿಂದ ಮೆದುಳಿಗೆ ಅದು ನರಸ್ಪಂದನದ ಹಾಗೆ ತೆರಳುತ್ತೆ ಆಮೇಲೆ ಮನಸ್ಸು ಬುದ್ಧಿ ಆ ವೇದನೆಗಳನ್ನೆಲ್ಲ ಜೋಡಿಸಿ ಅದೊಂದು ಮನುಷ್ಯವೋ ಮರವೋ ಅಂತ ನಿರ್ಧಾರಕ್ಕೆ ಬಂದು ಹೇಳುತ್ತೆ ಇಲ್ಲಿ ಮನಸ್ಸು ಬುದ್ಧಿ ಹೇಳಿದ್ನಲ್ಲ ಅದು ಹಿಂದೆ ಇರ್ತಕ್ಕಂಥದ್ದೇ ಚೈತನ್ಯ ಶಕ್ತಿ ಜೀವಾತ್ಮ ಇಲ್ಲಿ ಪರಮಾತ್ಮನ ಕಾಂತಿ ಬೆಳಗುತ್ತಿರುವಂತಹ ಒಂದು ಚೇತನದ ಅದು ಬಲ್ಪಿನ ಹಾಗೆ ಈಗ ಬೆಳಕು ಬಲ್ಪಿನ ಮೂಲಕ ಬರುತ್ತೆ ಆದರೆ ಬಲ್ಪೇ ಬೆಳಕನ್ನು ಸೃಷ್ಟಿಸ್ತಾ ಈಗ ಬಲ್ಪಿನ ಮೂಲಕ ಬೆಳಕು ಬರ್ತಿದೆ ಹಾಗಾದರೆ ಬಲ್ಪೇ ಬೆಳಕನ್ನು ಸೃಷ್ಟಿಸ್ತಾ ಇಲ್ಲ ತನ್ನ ಹಿಂದೆ ಇರ್ತಕ್ಕಂಥ ವಿದ್ಯುತ್ ಶಕ್ತಿಗೆ ಅದು ಮಧ್ಯವರ್ತಿ ಆಗಿದೆ ಅಷ್ಟೇ ಅದು ಬಲ್ಪಿನ ಮೂಲಕ ಬೆಳಗ್ತಾ ಇದೆ ನಾವು ಏನು ಮಾಡ್ತೀವಿ ಅಂದರೆ ಬಲ್ಪಿನ ತನಕ ಬಂದು ನಿಲ್ತೀವಿ ಆದರೆ ಯಾವಾಗ ಬಲ್ಪನ್ನೇ ನಾವು ಮತ್ತೂ ವಿಭಜನೆ ಮಾಡಿ ನೋಡ್ತೀವಿ ಆಗ ಗೊತ್ತಾಗತ್ತೆ ಅದಕ್ಕಿಂತಲೂ ಸೂಕ್ಷ್ಮವಾದದ್ದಿದೆ ಅದೇ ವಿದ್ಯುತ್ ಶಕ್ತಿ ಅದರಿಂದ ಇದು ಬೆಳಗ್ತಾ ಇದೆ ಅಂತ ಬರುತ್ತೆ ಹಾಗೆ ಮಹಾಂತಂ ವಿಭುಮಾತ್ಮಾನಂ ಮತ್ವಾಧೀರೋ ನ ಶೋಚತಿ ಹೀಗೆ ನನ್ನ ಹಿಂದೆ ನನ್ನ ಒಳಗೆ ಬೆಳಗ್ತಾ ಇರ್ತಕ್ಕಂಥ ವಿಭುವಾದಂಥ ಪರಮಾತ್ಮ ಎಲ್ಲ ಕಡೆ ಇದನು ದೇಶಕಾಲವನ್ನೆಲ್ಲ ವ್ಯಾಪಿಸ್ಕೊಂಡಿದ್ದಾನೆ ಖಾಲಿಯಾಗಿ ಹೋಗಿಲ್ಲ ಅದಕ್ಕೆ ಅತೀತವಾಗಿರೋನು ಅವನೇ ಸ್ವಯಂ ಜ್ಯೋತಿ ಸ್ವರೂಪ ಯಾರು ಈ ಜೀವಾತ್ಮನ ಹಿಂದೆ ಇರ್ತಕ್ಕಂಥ ಪರಮಾತ್ಮನನ್ನು ತಿಳ್ಕೊತಾರೋ ಅವನೇ ಧೀರ ಧೀರ ಅಂದ್ರೆ ಏನಿಲ್ಲ ಯಾರು ಆ ಜೀವಾತ್ಮನ ಹಿಂದೆ ಎಲ್ಲ ಜೀವಾತ್ಮಗಳ ಹಿಂದೆ ಪರಮಾತ್ಮ ಇದ್ದಾನೆ ಅವನನ್ನು ತಿಳ್ಕೊತಾರೋ ಅವನೇ ಧೀರ ನಿಜಕ್ಕೂ ನನ್ನ ಸಮೀಪದಲ್ಲಿಯೇ ಪರಮಾತ್ಮ ಇದ್ದಾನೆ ಆದರೆ ನಾನು ಅವನ ಕಡೆ ನೋಡ್ತಿಲ್ಲ ಅಷ್ಟೇ ಯಾಕೆ ನೋಡ್ತಿಲ್ಲ ಅದಲ್ಲದ ವಸ್ತುಗಳನ್ನು ನೋಡ್ತಾ ಮಗ್ನನಾಗ್ಬಿಟ್ಟಿದ್ದೀನಿ ಅಷ್ಟೇ ಯಾಕೆ ಹಾಗಾಗ್ತಾ ಇದೆ ನಮ್ಮ ಇಂದ್ರಿಯಗಳು ಬಾಹ್ಯದಲ್ಲಿ ಹೋಗ್ತಾ ಇದೆ ಅದರಿಂದ ಹಾಗಾಗ್ತಿದೆ ಆದ್ರಿಂದ ಈ ಧೀರ ಅಂತಕ್ಕಂಥನು ಇಂದ್ರಿಯ ಹೇಳ್ದ ಕೇಳಲ್ಲ ಮೊದಲು ಅವನೇನು ಮಾಡ್ತಾನೆ ಇಂದ್ರಿಯದ ಬಾಗಿಲನ್ನು ಮುಚ್ಚಿ ಮನಸ್ಸನ್ನು ಅಂತರ್ಮುಖ ಮಾಡ್ತಾನೆ ಇಂದ್ರಿಯದ ಬಾಗಿಲನ್ನು ಮುಚ್ಚಬೇಕು ಕಣ್ಣು ನಾನು ಅದನ್ನು ನೋಡಬೇಕು ಕಿವಿ ಇದನ್ನು ಕೇಳಬೇಕು ಮೂಗು ಇದನ್ನು ಮೋಸಬೇಕು ನಾಲಿಗೆ ಇದನ್ನು ರುಚಿ ನೋಡಬೇಕು ಎಲ್ಲವನ್ನು ಬಿಟ್ಟಾಕ್ತಾನೆ ಹಾಗಂದರೆ ಅವನೇನು ನೋಡಲ್ಲ ತಿನ್ನಲ್ಲ ಅಂತಲ್ಲ ಅದರ ಬಗ್ಗೆ ಬಯಕೆಗಳನ್ನು ಇಟ್ಕೊಳ್ಳಲ್ಲ ಧೀರ ಇಂದ್ರಿಯ ಹೇಳಿದ ಕೇಳಲ್ಲ ಇಂದ್ರಿಯದ ಬಾಗಿಲನ್ನು ಮುಚ್ಚಿ ಮನಸ್ಸನ್ನು ಅಂತರ್ಮುಖ ಮಾಡ್ತಾನೆ ಇದಷ್ಟು ಸುಲಭ ಅಲ್ಲ ಎದಕ್ಕೆ ಧೀರ ಅಂತ ಹೇಳಿದ್ರು ಧೀರರಿಗೆ ಮಾತ್ರ ಸಾಧ್ಯ ವಿಷಯ ವಸ್ತುವಿನ ಕರೆಗೆ ಕಿವುಡಾಗೋದಿದೆಯಲ್ಲ ಅದೊಂದು ದೊಡ್ಡ ಸಾಹಸ ವಿಷಯ ವಸ್ತುಗಳು ನಮ್ಮನ್ನು ಕೂಗ್ತಾ ಇರುತ್ತವೆ ಯಾರು ಈ ಸಾಹಸದಲ್ಲಿ ಜಯಶೀಲರಾಗ್ತಾರೋ ಅವನೇ ಪರಮಾತ್ಮನ ಸಾಕ್ಷಾತ್ಕಾರವನ್ನು ಪಡೆದಂಥವನು ಹೀಗೆ ಯಾರು ಈ ಧೀರನಾಗಿ ಆ ಪರಮಾತ್ಮನ ಸಾಕ್ಷಾತ್ಕಾರವನ್ನು ಪಡೀತಾರೆ ಅವನು ಅಜ್ಞಾನದ ಕನಸಿನಿಂದ ಪಾರಾಗ್ತಾ ಇದ್ದಾನೆ ಈ ಪ್ರಪಂಚದ ನಾಮರೂಪಗಳ ಗೋಜಿನಿಂದ ಬಿಡಿಸ್ಕೊತಿದ್ದಾನೆ ಹಾಗೆ ಬಿಡಿಸ್ಕೊಂಡಾಗ ಏನಾಗತ್ತೆ ಅವನಿಗೆ ಯಾಕೆ ಬೇಕಿದೆಲ್ಲ ಹೀಗೆ ಯಾರು ಈ ಪ್ರಪಂಚದ ನಾಮರೂಪಗಳ ಗೋಜಿನಿಂದ ಬಿಡಿಸ್ಕೊಂಡು ಅಜ್ಞಾನದಿಂದ ಪಾರಾಗ್ತಿದ್ದಾನೆ ಪ್ರಪಂಚ ಇದ್ದಾಗೆ ಇರುತ್ತೆ ಅವನಿಗೇನೂ ಬದಲಾಗಲ್ಲ ಆದರೆ ಇನ್ಮೇಲೆ ಈ ಪ್ರಪಂಚದಿಂದಿರುವ ಯಾವ ಪೆಟ್ಟು ಅವನನ್ನು ಕೆಡವಕ್ಕಾಗಲ್ಲ
ಅದೇ ವಿಶೇಷ. ಯಾವಾಗ ಆ ಜ್ಞಾನದ ಉದಯವಾಗತ್ತೆ, ಯಾವಾಗ ಈ ಪ್ರಪಂಚದ ನಾಮರೂಪಗಳನ್ನು ಗೋಜಲಿಂದ ಬಿಡಿಸ್ಕೋತೀವಿ, ಯಾವಾಗ ಉಪಾಧಿಗಳನ್ನೆಲ್ಲ ತೆಗೆದಿಟ್ಟು ಬರ್ತೀವಿ, ಅವಾಗ ಏನಾಗತ್ತೆ? ಇನ್ಮೇಲೆ ಪ್ರಪಂಚದಿಂದ ಬರೋ ಯಾವ ಪೆಟ್ಟು ಅವನನ್ನು ಕೆಡವಕ್ಕಾಗಲ್ಲ, ಅಷ್ಟೇ ಅಲ್ಲ ಯಾವ ಪೆಟ್ಟು ಏನು ಮಾಡೋಕ್ಕಾಗಲ್ಲ. ಅಂಥವ್ರು ಏನಂತ ಕರಿತೀವಿ? ಜೀವನ್ಮುಕ್ತ. ಜೀವಿಸಿರುವಾಗಲೇ, ಈ ದೇಹ ಇರುವಾಗಲೇ ಮುಕ್ತಿಯನ್ನು ಪಡಿಬೇಕು, ಯಾವಾಗಲೂ ಸತ್ತೋದ ಮೇಲಲ್ಲ, ಮರಣಾಂತರ ಅಲ್ಲ. ಹಾಗಾಗಿ ನಮ್ಮ ಆಂತರಿಕವಾಗಿ ಮನಸ್ಸನ್ನೆಲ್ಲ ಒಳತಗೊಂಡು ನಮ್ಮೊಳಗೆ ಇರ್ತಕ್ಕಂಥ ಆ ಪರಮಾತ್ಮನನ್ನು ಪಡೆಯುವುದು ಹೇಗೆ ಅನ್ನೋದನ್ನು ಯಮ ಪೂರ್ಣವಾಗಿ ವಿವರವನ್ನು ಮಾಡ್ತಾ, ಮುಂದೆ ಹೇಗೆ ಇದನ್ನು ನಾವು ಪಡೀಲಿಕ್ಕೆ ಸಾಧ್ಯ ಅನ್ನುವ ಮಾರ್ಗದರ್ಶನಗಳನ್ನು ಯಮ ನೀಡ್ತಾ ಹೋಗ್ತಾನೆ. ಅದೇನು ಅನ್ನೋದನ್ನು ಮುಂದಿನ ದಿನದಲ್ಲಿ ಕೇಳ್ತಾ ಹೋಗೋಣ. ಓಂ ಶಾಂತಿ ಶಾಂತಿ ಶಾಂತಿ, ಹರಿಃ ಓಂ ತತ್ಸತ್. ಸರ್ವಂ ಶ್ರೀ ಗುರುಚರಣಾರ್ಪಣಮಸ್ತು. ಸರ್ವಂ ಶ್ರೀ ಜಗದಂಬಾರ್ಪಣಮಸ್ತು.